ಶಂಕರ್ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ವಿ, ಜೊತೆಗೆ ಕೆಲವೊಂದು ದೃಶ್ಯಗಳನ್ನು ನೋಡಿದ್ವಿ ನಾವು ಆರಂಭದಲ್ಲಿ, ಕೆಲವೊಂದು ಹಾಡುಗಳನ್ನು ಕೂಡ ಕೇಳಿದ್ವಿ. ಈಗ ಮತ್ತೊಂದು ಹಾಡು ನೋಡುವಂತಹ ಕೇಳುವಂತಹ ಸಮಯ. ಅದು ಹೊಸ ಜೀವನ ಚಿತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದಕ್ಕೂ ಕೂಡ ಹಂಸಲೇಖ ಅವರೇ ಸಂಗೀತವನ್ನು ಒದಗಿಸಿರೋದು. ಬಹುಶಃ ಶಂಕರ್ ನಿರ್ಗಮನಕ್ಕೂ ಇದಕ್ಕೂ ಬಹಳಷ್ಟು ಸಾಮ್ಯತೆಗಳಿದೆ, ಹೀಗಾಗಿ ನಾವು ನೋಡಲೇಬೇಕು. ನೋಡಿ ಈಗ ಅನಾಥ ಮಗುವಾರೇ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ, ಭಿಕಾರಿ ದೊರೆಯಾರೇ ನಾನು, ಅತ್ತರೆ ಹೊತ್ತಿಸೋರಿಲ್ಲ, ಸತ್ತರೆ ಹೊತ್ತಿಸೋರಿಲ್ಲ, ಇಲ್ಲ ಅಣ್ಣನು ತಮ್ಮನು ಇಲ್ಲ. ಮೀಸಲಂತೆ ನಾಯಿಗೂ ಹೀನವಾದನ, ಮಾಳಿಗೆಗೆ ಬನ್ನಿ. ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಹಂಸಲೇಖರ ಜೊತೆಗೆ. ತಾವೊಂದು ಬಹುಶಃ ಒಂದು 12 ಚಿತ್ರಗಳಿಗೆ ಜೊತೆ ಕೆಲಸ ಮಾಡಿರೋ ತಾವುಗಳು. ಹೌದು, 12ಕ್ಕಿಂತಲೂ ಹೆಚ್ಚಿರ್ಬೋದು. ಅಲ್ಲ, ಹೇಗಿತ್ತು ಆ ಅನುಭವ? ತಾವು ಆರಂಭದಲ್ಲಿ ಹೇಳಿರ್ತಾವು. ಇಲ್ಲ, ಒಂದು ಒಂದು 4 ಮಾತನ್ನು ನಿರ್ಧಾರ ಆಗೋದು. ಶಂಕರ್ ಸುತ್ತಲೂ ಯಾವಾಗಲೂ ಯೋಜನೆಗಳು ಒಂದು 4 ಮಾತಿನಲ್ಲಿ ಒಂದು ನಿರ್ಧಾರ ಆಗೋದು. ಆ ನಿರ್ಧಾರ ಒಂದು ಯೋಜನೆ ಆಗಿರೋದು, ಅದೊಂದು ಕಮ್ಯಾಂಡ್ ಆಗಿರೋದು. ಅದೇ ಆ ಮಾತುಗಳೇ ಕಮ್ಯಾಂಡ್ ಆಗಿರೋದು. ಆ ಸ್ಪಿರಿಟ್ ಅವ್ರು ಇಂಜೆಕ್ಟ್ ಮಾಡಿದ ತಕ್ಷಣವೇ ಎಲ್ಲ ಟೀಮ್ನಲ್ಲಿದ್ದವರೆಲ್ಲ ಒಂದೇ ಸ್ಪೀಡ್ನಲ್ಲಿ ಕೆಲಸ ಮಾಡೋದು. ವಾವ್. ಶಂಕರ್ 4 ಸಿನಿಮಾಗಳು ಡಿಸ್ಪ್ಯೂಟ್ಸ್ ಕಂಡಿಲ್ಲ, ಶೂಟಿಂಗ್ ನಿಂತು ಹೋಗಿದ್ದ ಉದಾಹರಣೆಗಳಿಲ್ಲ, ದುಡ್ಡು ಕೊಡಲಿಲ್ಲ, ಕಾಸು ಕೊಡಲಿಲ್ಲ, ನಿರ್ಮಾಪಕರು ಆ ತಾಪತ್ರೆಗಳಿಲ್ಲ. ಎಲ್ಲಿ ಸ್ಟಕಪ್ ಆಗುತ್ತೋ ಅಲ್ಲಿ ಶಂಕರ್ನಾಗಿದ್ದು ಅದನ್ನು ಮೂವ್ ಮಾಡೋದೇ ಅವ್ರ ಕೆಲಸ. ಅವ್ರ ಒಂಥರ ಕ್ರೇನ್ ಇದ್ದಾಗೆ ಎಲ್ಲವನ್ನ ಲಿಫ್ಟ್ ಮಾಡಿ ಮೂವ್ ಮಾಡಿಬಿಡೋದು. ಅವ್ರು ಮಾಡಿದೆಲ್ಲ ಸಿನಿಮಾಗಳು ರಿಲೀಸ್ ಆಗಿದೆ, ದುಡ್ಡು ಮಾಡಿದೆ. ಅವ್ರ ಮಾರ್ಕೆಟ್ ಕಡಿಮೆ ಆದಾಗ ಅವ್ರಿಗೆ ಮಾರ್ಕೆಟ್ ಕಡಿಮೆ ಆಗಿದೆ ಅಂತ ಗೊತ್ತೇ ಆಗ್ತಿರಲಿಲ್ಲ, ಅವ್ರು ಬೇರೇನೋ ಕೆಲಸ ಮಾಡ್ತಿರೋರು. ಹಾಗಾಗಿ ಈಸ್ ಎ ಫುಲ್ ರಿಸರ್ವ್ ವಾಯರ್ಸ್, ಯಾವಾಗಲೂ ತುಂಬಿ ತುಳ್ತಾ ಇರೋ ತುಂಗಭದ್ರೆ ಥರ ಇರೋರು. ನಮಗಾಗಿ ಹಂಸರೇಖರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. ಅದೇ ನಮ್ಮ ನಂಜುಂಡಪ್ಪ ನನ್ನೇ ಇನ್ನೊಂದು ಸಿನಿಮಾ ಕ್ಯೂರ್ ಹಾಕ್ಕೊಂಬಿಟ್ಟಿದ್ದಾನೆ. ಅವನೊಬ್ಬ ನೋಡಿ, ಅವನು ಯಾವ ಕತೆ ಯೋಚನೆ ಮಾಡ್ತಾನೋ ಅದಕ್ಕೆ ನನ್ನ ಹಾಕ್ಕೊಂಬಿಡ್ತಾನೆ. ಒಂದೊಂದ್ಸರಿ ಸಿ ಐ ಡಿಗೆ ಹಾಕ್ಕೊಳ್ತಾನೆ, ಓಕೆ. ಒಂದೊಂದ್ಸರಿ ಕಾಲೇಜ್ ಹುಡುಗ ಓದ್ತಿರ್ತಾನಲ್ಲ ಅದಕ್ಕೂ ನನ್ನೇ ಹಾಕ್ಕೋತಾನೆ. ಅಂದರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ನಮಗೇನಂತೆ, ಕನ್ನಡದವ್ರು ನಮ್ಮನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ಯಾವುದಾದ್ರು ಮಾಡ್ತಾ ಹೋಗ್ತಾರಣ ಅಂತೇಳಿ ಒಂದು 4 ಮಾತು ಬಿಸಾಕ್ಬಿಡೋರು. ಅವ್ರು ಇನ್ಯಾವುದೋ ಪಾಸ್ ಆಗ್ತಾರೆ. ಬನ್ನಿ ಹಂಸರಾಕವ್ರೆ, ಅವ್ನು ಸಾಂಗ್ ಕೇಳಿದೆ, ಟ ದಟ್ ಫೇಸ್ ಇಸ್ ವಂಡರ್ಫುಲ್ ಬರಲ್ಲ. ಸೊ ನೀವು ಅದು ಮುಂದುವರ್ಸೋದು ನಿಮ್ದು? ಇಲ್ಲ ಇಲ್ಲ, ನಮ್ಮ ಹಾಡು ಕೇಳಿರ್ತಾರೆ ಅವರು. ಕೇಳಿ ಕೇಳಿ ಕೇಳಿರ್ತಾರೆ. ಆಮೇಲೆ ಇನ್ನೊಂದು ಯಾವುದು, ಹಂಸಲೇಖ ಅವರೇ ನಮಸ್ಕಾರ, ಸಾಂಗ್ ಕೇಳ್ತಾ ಇದ್ದೀನಿ ನಿಮ್ದು, ಅದರಲ್ಲೊಂದು ಬೇಸ್ ಪಾರ್ಟ್ ಭಾಳ ಚೆನ್ನಾಗಿದೆ. ಏಯ್ ನಿನ್ನೇಳಿ, ಏಯ್ ಯಾರ ಹತ್ರ ಇವಾಗೆಲ್ಲ ಕೇಳ್ತಿದ್ದೀರಲ್ಲ ನೀವು, ಪಾರು ಅದರದೇ ಬೇಸ್, ಅದು ನಮ್ಮ ಶಿಷ್ಯ ತಾನೆ. ಸೊ ಅದರಲ್ಲೊಂದು ಬೇಸ್ ಪಾರ್ಟ್, ಏಯ್ ನಿನ್ನೇಳಿ, ಏಯ್ ಡನ್ 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 ಡ ಅಂತ ಒಂದು ಬೇಸ್ ಪಾರ್ಟ್ ಆಗಿ. ಹಂಸಲೇಖ ಅವರು ಆ ಬೇಸ್ ಪಾರ್ಟ್ ಭಾಳ ಚೆನ್ನಾಗಿದೆ, ಲೈಕ್ ಓಕೆ ಥ್ಯಾಂಕ್ ಯು, ಹೊಸ ಪ್ಯಾಟ್ರನ್ ಅಂತ ಹೋಗ್ಬಿಡೋದು ಸುಮ್ಮನೆ. ಸೊ ಹೀಗೆ ಅವ್ರ ಕಾಮೆಂಟ್ಸು ಚಿಕ್ಕ ಚಿಕ್ಕದು ಅಂದರೆ ನೀವು ಹೇಳಿದ ಬಹುಶಃ ಈಗ ಅವ್ರ ನೆರಳೆ ಒಂದು ಸ್ಫೂರ್ತಿ ಆಗ್ಬಿಡ್ತಿತ್ತು ಅಂತ ಒಂದು ಮಾತು ಹೇಳಿದ್ರಲ್ಲ, ಹಂಗೆ ನೆರಳಿಗೆ ಅವ್ರು ಕಾಂಪಿಟೇಷನ್ ಕೊಡೋದು. ಹಂಗೆ 2 ನಿಮಿಷ ಸಿಕ್ಕರು ಬರೀ ಒಂದು ಒಂದು 10 ಸೆಕೆಂಡ್ ಮಾತಾಡಿದ್ರು ಒಂದು ಲೆಕ್ಕದ ಒಂದು ಸ್ಫೂರ್ತಿ ಬಿತ್ತು ಹೋಗ್ಬಿಡ್ತಿದ್ರು ಅವರು ಅಂತ. ಹಾಗೆ ತಾನೇ ಈ 36ನೇ ವಯಸ್ಸಿಗೆ ಈ ಎಲ್ಲ ಕೆಲಸಗಳನ್ನ ಸಾಧನೆ ಮಾಡಿದವರೆಲ್ಲ ಹೀಗೆ ಇದ್ದಾರೆ. ನೀವು ಯು ಟೇಕ್ ಶಂಕರಾಚಾರ್ಯ, ಈ ಇಂಡಿಯಾನ ಒಂದು 8 ಸರಿ ಸುತ್ತಿದ್ದಂತೆ ಅಯ್ಯಪ್ಪ, ಎಲ್ಲ ಸಂಘಗಳು ಮಾಡ್ಕೊಂಡು ಮಠಗಳು ಮಾಡ್ಕೊಂಡು ಪೀಠ ಅಷ್ಟು ಜೊತೆ ಮಧ್ಯೆ ಎಷ್ಟು ಕಾವ್ಯವನ್ನು ರಚಿಸಿದ್ದಾರೆ. ಆ ಸಂಗೀತಮಯವಾದ ಸಂಸ್ಕೃತ ಅದೆಲ್ಲ ಹೇಗೆ ಸಾಧ್ಯವಾಯಿತು? ಆ ಕಡೆ ಆ ಮೊಜಾರ್ಟ್ನ ನೋಡಿದ್ರೆ ಆತ ತನ್ನ ಒಂದು 100 ವರ್ಷ 200 ವರ್ಷದ ಸಂಗೀತದ ಕೆಲಸವನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟು 36 ವರ್ಷಕ್ಕೆ ಹೋಗ್ತಿದ್ದಾನೆ. ಹಾಗೆ ಶಂಕರ್ನಾಗ ಎಷ್ಟೊಂದು ಡ್ರೀಮ್ಸ್ಗಳನ್ನ ತಂದು ಡಂಪ್ ಮಾಡಿ ಫಿನಿಶ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈ 36ರವರೆಲ್ಲ ಹೀಗೆ ಅಂತ ಕಾಣುತ್ತೆ ಮೋಸ್ಟ್ಲಿ.
63ರವರು ತುಂಬ ನಿಧಾನವಾಗಿ ಕೆಲಸ ಮಾಡಿ ಬಹಳ ವರ್ಷ ಬದುಕ್ತಾರೆ. 36ರವರು ಎಲ್ಲ ಕೆಲಸಗಳು ಇಷ್ಟಿದೆ ಕಣೆ ಅಂತ ಲಿಸ್ಟ್ ಕೊಟ್ಬಿಟ್ಟು ಬೇಗ ಹೋಗ್ಬಿಡ್ತಾರೆ. ನಿಜ 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 ಶಂಕರ್ ನಾಯ್ಕ ಬಹಳ ಬಹಳ ಅದ್ಭುತವಾಗಿ ಹೇಳಿದ್ರಿ. ಜೊತೆಗೆ ಶಂಕರ್ ನಾಗ್ ಜೊತೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ಲ ಅನುಭವಗಳು ಹಚ್ಚ ಹಸಿರನೇ. ಆದರೆ ಅದರಲ್ಲೂ ನೆನೆಸ್ಕೊಂಡಾಗಲೂ ಕೂಡ ಮತ್ತೆ ಮತ್ತೆ ನೆನಪಾಗುವಂಥ ಒಂದು ಸಂಗತಿ ಯಾವುದು? ನಂಜುಂಡಪ್ಪ ಅಂತ ನಿರ್ದೇಶಕ ಇದ್ದ, ಅವರಿಗೆ ಆತ ತುಂಬ ಡಾರ್ಲಿಂಗ್ ಹುಡುಗ. ಯಾಕೆಂದರೆ ಶಂಕರ್ ನಾಗು ಬುಲೆಟ್ ಎಕ್ಸ್ಪ್ರೆಸ್ ಅಂದರೆ ಇವನು ಸೈಕಲ್, ನಂಜುಂಡಪ್ಪ ಪಂಚರ್ ಆಗಿರೋ ಸೈಕಲ್ ಅಂದ್ಕೊಂಡು ಬೇಕಾದ್ರೆ. ಸೊ ಭಾಳ ಕುಬ್ಜ ವ್ಯಕ್ತಿ, ಮಾತು ಬರೋದಲ್ಲ, ಏನು ಹೆಚ್ಚಿಗೆ ಎಕ್ಸ್ಪ್ರೆಸಿವ್ ಅಲ್ಲ. ವಾಸ್ ವಂಡರ್ಫುಲ್ ಅಸೋಸಿಯೇಟ್. ಒಂದು ಕಥೆಯನ್ನು ಚೆನ್ನಾಗಿ ಎಲ್ಲಿಂದ ಗ್ರಹಿಸ್ಬೇಕು, ಕರೆಕ್ಟಾಗಿ ಗ್ರಹಿಸಿ ಕರೆಕ್ಟಾಗಿ ಶಂಕರಾಗಿ ಅರ್ಥ ಮಾಡಿಸ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಮಾಸ್ಟ್ರು. ಆತ ಪಿಕ್ಚರ್ ಫಿನಿಶ್ ಮಾಡಿಬಿಟ್ಟು ಒಂದು ಪ್ರೊಜೆಕ್ಷನ್ ಥಿಯೇಟ್ರಿಗೆ ಹಾಕಿ ಚೇರ್ಗಳು ಕರೆಕ್ಟಾಗಿ ತಂದಿದ್ದಾರಾ ಇಲ್ವಾ ಅಂತ ಪ್ರೊಡ್ಯೂಸರ್ಗೆ ಲೆಕ್ಕ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ನಿರ್ದೇಶಕ. ಆತ ತೀರ್ಕೊಂಡ ಸಂದರ್ಭ ಭಾಳ ದುಃಖಕರವಾದ ಸಂದರ್ಭ. ನನಗೆ ಭಾಳ ಪ್ರಿಯವಾದ ಹುಡುಗ ಅವನು. ನನಗೆ ಕೊಟ್ಟ 3 ಸಿನಿಮಾಗಳೆಲ್ಲ ಅವನ ಜೊತೆ ಕೆಲಸ ಮಾಡಿದ್ದೆ. ಈ ಆತ ಸಾವಿನ ಹಿಂದಿನ ದಿವಸ ಕಂಪೋಸಿಷನ್ಗೋಸ್ಕರ ಬಂದಿದ್ದ. ಆತ ಮೂಲೆಯಲ್ಲಿ ಕೂತ್ಕೊಂಡಿದ್ದ, ಪಾಪ ಏನು ಒದ್ದಾಡ್ತಿದ್ದ, ಮಾರು ದಿವಸ ತೀರ್ಕೊಂಡ. ಆಮೇಲೆ ಅವನ ಊರಿಗೆ ಹೋದ್ವಿ ನಾವು, ಕಳೆವರು ಅಂತವ್ರು ಶಂಕರ್ನಾಗ್ ನಮ್ಮ ಜೊತೆಯಲ್ಲಿ ಬಂದು. ನನಗೆ ಬಹಳ ಉದ್ದನೆಯ ಸಹವಾಸ ಈ ಪ್ರಯಾಣದಲ್ಲಿ ಶಂಕರ್ನಾಗ್ ಜೊತೆಯಲ್ಲಿ ಸಿಕ್ತು. ಇಲ್ಲಿಂದ ಅವ್ರ ಊರವರೆಗೂ ಹೋಗಿ ಆ ಊರಿಂದ ಬರ್ತಾ ಶಂಕರ್ನಾಗ್ ಮನಸ್ಥಿತಿ ಹೇಗಿರ್ಬೋದು, ಅಳ್ತಿರ್ತಾರೆ, ದುಃಖ ಪಡ್ತಿರ್ತಾರೆ, ಅವನ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ, ಅವನ ಎಲ್ಲ ನೆನಪುಗಳನ್ನು ತಕ್ಕೊಳ್ತಾರೆ ಅಂತ ನಾನು ಎದುರು ನೋಡ್ತಾ ಇದ್ದೆ. ಆದರೆ ಶಂಕರ್ನಾಗ್ ಅದೆಲ್ಲವನ್ನು ಯೋಚನೆ ಮಾಡಿದೆ. ಆ ಹುಡುಗ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಈಗ ನಿಂತೋಗುತ್ತೆ, ಆ ನಿರ್ಮಾಪನಿಗಾಗೋ ತೊಂದರೆ, ಆ ಸಿನಿಮಾನ ಹೇಗೆ ಫಿನಿಷ್ ಮಾಡಬೇಕು, ಯಾರು ಕೈಗೆತ್ಕೊಂಡ್ರೆ ಸರೋಗುತ್ತದೋ, ಆಲೋಚನೆಗಳೆಲ್ಲ ಮಾಡಿ ತಾನು ತನ್ನ ದಿನಚರಿಯಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ, ರಾತ್ರಿ ಹೊತ್ತು ಹೆಚ್ಚಿಗೆ ನಿದ್ದೆ ಮಾಡ್ತಿಲ್ಲ, ಸ್ವಲ್ಪ ಹೆಚ್ಚಿಗೆ ನಿದ್ದೆ ಮಾಡಬೇಕು ನಾನು, ಮತ್ತು ಆರೋಗ್ಯ ವ್ಯಾಯಾಮಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ, ವ್ಯಾಯಾಮ ಮಾಡಬೇಕು, ಮತ್ತು ನಾನ್ ವೆಜ್ಜು ಇತ್ಯಾದಿಗಳನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕು. ಯಾಕೆಂದರೆ ಒಬ್ಬ ಸಾಧಕರಿಗೆ ಈ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಪ್ರತಿ ಅನುಭವದಲ್ಲಿ ತಮಗೆ ಆಗಬೇಕು ಅಂತಲ್ಲ, ಬೇರೆಯವ್ರಿಗಾದರೂ ಕೂಡ ಅದರಿಂದ ಪಾಠಗಳನ್ನ ಕಲಿತಾ ಹೋಗೋದು, ಅದನ್ನ ಅಳವಡಿಸ್ಕೊಳ್ತಾ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಈ ನಂಜುಂಡಪ್ಪನ ಒಂದು ಒಳ್ಳೆಯ ಪ್ರಕರಣವನ್ನು ಹೇಳಿದ್ರು. ಅವ್ನು ನಂಜುಂಡಪ್ಪ ಎಷ್ಟು ಕೊಡ್ಲಿಗಿದ್ದಲ್ಲ ಮೊದಲೇ ಪಂಚರ್ ಸೈಕಲ್ ಅಂತ ಸಿಕ್ಕಿಬಿಟ್ಟವ್ರಿಗೆ ಅವತ್ತನ್ನು ಕೇಳಿದ್ರಂತೆ ಇವರು, ಹೇ ಈ ಸಿನಿಮಾ ಇಂಡಸ್ಟ್ರಿಗೆ ನಿನಗೆ ಮಾತಾಡೋಕೆ ಬರಲ್ಲ, ಎತ್ತರ ಇಲ್ಲ, ಆಕರ್ಷಣೆ ಇಲ್ಲ, ಯಾಕೆ ಯಾವ ಆಕರ್ಷಣೆ ಮೇಲೆ ಬಂದೆ ಅಂತ ಕೇಳಿದ್ರಂತೆ. ಆ ಊರಿಗೆ ಕರ್ಕೊಂಡೋಗಿದ್ದಾಗ ಒಂದು ಸರಿ ಶೂಟಿಂಗ್ ಹೋಗಿದ್ದಾಗ ಶಂಕರ್ನಾಗ್ಗೆ ಇವರು ಈ ಡೈರೆಕ್ಟ್ರು, ಅವ್ರ ಮನೆ ಚಿಕ್ಕದೊಂದು ಮನೆ, ಒಂದು ಅಡ್ಡಗೋಡೆ ಇರ್ತಕ್ಕಂಥ ಗುಡಿಸಲು, ಆ ಗುಡಿಸಲ ಅಡ್ಡಗೋಡೆಯಲ್ಲಿ ಒಂದು ಚಿಕ್ಕ ಕನ್ನಡಿಗಳನ್ನ ಅನ್ಸಿರ್ತಾರೆ ಹಳ್ಳಿಗಳಲ್ಲಿ ನೋಡಿದಿರಲ್ಲ, ಆ ಕನ್ನಡಿ ಸುತ್ತಲೂ ಕಣ್ಣು ಕಪ್ಪು ಅದು ಇದು ಬಳದಿರೋದೆಲ್ಲ ಇರುತ್ತೆ, ಆ ಕನ್ನಡಿ ಕರ್ಕೊಂಡೋಗಿ ತೋರಿಸಿದಂತೆ. ತೋರಿಸ್ಬಿಟ್ಟು, ನೋಡಿ ಸರ್, ನಾನು ಈ ಕನ್ನಡಿಯಲ್ಲಿ ನನ್ನ ನೋಡಿಕೊಂಡೆ, ನಾನು ಹೀರೋ ಥರ ಕಾಣಿಸ್ಕೊಂಡೆ, ನಾನು ಹೀರೋ ಆಗಬೇಕು ಅಂತ ಬಂದು ಮದ್ರಾಸಿಗೆ ಬಂದೆ, ಮದ್ರಾಸ್ನಲ್ಲಿ ಮೇಕಪ್ ರೂಮ್ ದೊಡ್ಡ ಕನ್ನಡಿ ಮುಂದೆ ಇಲ್ಲಿ ನೋಡಿದೆ, ನನಗೆ ಗೊತ್ತಾಯಿತು ನಾನು ಯಾವ ಥರದ ಹೀರೋ ಅಂತ. ಓಕೆ. ಸೊ ಕನ್ನಡ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನಸುಗಳು ಹೀಗೆ ಶುರುವಾಗ್ತವೆ, ನಾವು ಹೇಗೆ ಯಾವುದನ್ನು ಆರಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಸರ್ ಸರ್, ಕೊನೆಯ ಪ್ರಶ್ನೆ ನಾನು ಕೇಳ್ತೀನಿ, ಸಾಧ್ಯವಾದ ಸಂಕ್ಷಿಪ್ತ ಉತ್ತರ ಕೊಡಲಿಕ್ಕೆ ತಾವು ಪ್ರಯತ್ನ ಪಡಿ. ಏನು ಅಂದರೆ, ಜನಸಾಮಾನ್ಯರ ಮಾತುಗಳಿದು, ನೀವು ಯಾವುದೇ ಜನಸಾಮಾನ್ಯರು ಇಷ್ಟಪಡುವಂಥವ್ರನ್ನ ಕೇಳಿ ನೋಡಿ ಶಂಕರ್ನಾಗ್ ಅವರಿಗೆ, ಶಂಕರ್ನಾಗ್ ಬದುಕಿದ್ರೆ ಏನೇನೋ ಆಗ್ತಿತ್ತು ಅನ್ನುವಂಥದ್ದು. ಸೊ ತಮಗೇನಾದರೂ ಒಂದು ಏನಾದರೂ ಹಾಗನಿಸಿದೆಯಾ, ಶಂಕರ್ನಾಗ್ ಬದುಕಿದ್ರೆ ಏನೇನು ಆಗಿಬಿಡ್ತಿತ್ತು ಅಂತ ಏನಾದರೂ ಹೇಳಲಿಕ್ಕೆ ಸಾಧ್ಯನಾ ಅಂತ? ಆಗಿರ್ಬೋದಿತ್ತೇನೋ, ಬೇಕಾದಷ್ಟು ಸಾಧನೆಗಳು ಆಗಿದ್ದಿರ್ಬೋದು. ಆದರೆ ಇಂಥ ಪಾತ್ರಗಳು ಬಹಳ ಮುಖ್ಯ ನಮ್ಮ ಸಮಾಜಗಳಲ್ಲಿ, ಬಹಳ ಬಹಳ ಮುಖ್ಯ. ನಾನು ಹೇಗೆ ಅದನ್ನು ವಿಶ್ಲೇಷಿಸ್ತೀನಿ ಅನ್ನೋದನ್ನು ನೀವು ಒಂಚೂರು ಗಮನ ಇಟ್ಟು ಕೇಳಿ. ಹೇಗೆ, ಈಗ ಶಂಕರ್ನಾಗು ಒಂದು ಮಾರ್ಗ ಸಮುದಾಯದ ಪ್ರತಿಭೆ ಅದು. ಅವರು ಬದುಕಿ ಬೆಳೆದಿದ್ದು ದೇಸಿಯಾಗಿ. ರಾಜ್ಕುಮಾರ್ ಅವರು ಒಂದು ದೇಸಿ ಸಮುದಾಯದ ಪ್ರತಿಭೆ, ಅವರು ಬೆಳೆದು ಯಶಸ್ಸು ಗಳಿಸಿದ್ದು ಮಾರ್ಗಿಯಾಗಿ. ಅಂದರೆ ನಾನು ಏನು ಯೋಚನೆ ಮಾಡ್ತೀನಿ, ಈ ದೇಶದಲ್ಲಿ ಇರೋದು ಸಂಘರ್ಷ ಮತ್ತು ಸಂಕಷ್ಟಗಳು ಈ ಎರಡು ಎತ್ತರಗಳಲ್ಲಿ. ಕೆಳಗಿದ್ದವರು ಈ ಎತ್ತರಕ್ಕೆ ಮೇಲೆ ಬರಬೇಕಾಗಿರುತ್ತೆ, ಮೇಲಿದ್ದವರು ಈ ಕೆಳಗಿನ ಸ್ತರಕ್ಕೆ ಬರಬೇಕಾಗತ್ತೆ. ಶಂಕರ್ನಾಗು ಅಲ್ಲಿಂದ ಧಾವಿಸಿ 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 ಆಟೋ ರಿಕ್ಷಾ ಹತ್ರಕ್ಕೆ ಬಂದಿದ್ದಾರೆ. ರಾಜ್ಕುಮಾರ್ ಅವರು ಅಕ್ಕಿ ಕಾಡು ಕಾಡು ಕುರಿ ಇಲ್ಲಿಂದ ಮೇಲೆತ್ತರಕ್ಕೆ ಕಾಳಿದಾಸನವರೆಗೂ ಏರಿದ್ದಾರೆ. ಈ ವ್ಯತ್ಯಾಸಗಳು ಸರೋಗೋದೇ ಇಂಥ ಪಾತ್ರಗಳಿಂದ.
ಅದರಿಂದ ಶಂಕರ್ನಾಗ್ ನಮ್ಮ ಕನ್ನಡ ಸಮಾಜ ಸಂದರ್ಭದ ಬಹಳ ಮುಖ್ಯ ಕೇಂದ್ರ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅದೇ ಮುಖ್ಯ ಕೇಂದ್ರ ಈ ವ್ಯತ್ಯಾಸಗಳನ್ನು ಸರ್ಮಾಡುವ ಪ್ರತಿನಿಧಿಗಳು ಇವರು ಅದಕ್ಕೋಸ್ಕರ ಶಂಕರ್ನಾಗ್ ಪ್ರತಿಮೆ ಕನ್ನಡ ರಾಜ್ಯೋತ್ಸವದ ರಾಜ್ಕುಮಾರ್ ಸ್ತಂಭದ ಪಕ್ಕದಲ್ಲಿದೆ ಇದನ್ನು ನಾವೇನು ಸಾಮಾನ್ಯ ಜನರಿಗೆ ಹೇಳಿಕೊಟ್ಟಿಲ್ಲ ಈ ಪಿತೂರಿಯನ್ನು ಏನು ಹೇಳಿಕೊಟ್ಟಿಲ್ಲ ಸಾಂಸ್ಕೃತಿಕ ರಾಜಕಾರಣ ಇದು ಅಂತ ಯಾರು ಹೇಳಕ್ಕೆ ಸಾಧ್ಯವಿಲ್ಲ ಜನಕ್ಕೆ ಗೊತ್ತಿದೆ ಎತ್ತರವಾಗಿರೋನು ಕೆಳಗೆ ಬರ್ತಾನೆ ಕೆಳಗಡೆ ಇರೋನು ಮೇಲಕ್ಕೆ ಹೋಗ್ತಾನೆ ಇವರಿಬ್ಬರು ನಮ್ಮನ್ನು ಕಾಪಾಡ್ತಾರೆ ನಮಗೋಸ್ಕರ ಬದುಕ್ತಾರೆ ಅಂತ ಜನ ತಿಳ್ಕೊತಾರೆ ಶಂಕರ್ನಾಗ್ ಈ ರೀತಿಯಾದ ವ್ಯಕ್ತಿ ವಂಡರ್ಫುಲ್ ಸರ್ ವಂಡರ್ಫುಲ್ ಇಲ್ಲಿ ತನಕ ತಾವು ಸಾಕಷ್ಟು ಮಾತಾಡಿದ್ರಿ ಶಂಕರ್ ಬಗ್ಗೆ ನಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ಹಂಸಲೇಖ ಅವರ ಮಾತು ನಿಜ 21 ವರ್ಷದ ನಂತರ ನಾನು ಮತ್ತೆ ಪದೇ ಪದೇ ಹೇಳಲೇಬೇಕು 21 ವರ್ಷದ ನಂತರನೂ ಕೂಡ ನಾವೆಲ್ಲೋ ಒಂದು ಕಡೆಗೆ ಶಂಕರ್ನಾಗ್ ಕಳ್ಕೊಂಡಿವಿ ಅಂತ ಅನಿಸ್ತಾ ಇಲ್ಲ ಯಾಕಂದರೆ ಅವರ ಸಾಧನೆಗಳೆಲ್ಲೋ ಕೂಡ ಇದೆ ಆ ಸಾಧನೆಗಳು ಮತ್ತೆ ಎತ್ತರೆತ್ತರಕ್ಕೆ ಬೆಳೆಯುವಂಥದ್ದು ಶಂಕರ್ ಅಂತವಂಥ ಅನ್ನುವಂಥ ಒಬ್ಬ ಮಹಾನ್ ಪ್ರತಿಭಾವಂತ ಮತ್ತೊಮ್ಮೆ ಹುಟ್ಟಿ ಬರಬೇಕು ಅನ್ನುವಂಥದ್ದು ಹಂಸಲೇಖ ಒಂದು ಒಳ್ಳೆ ಅದ್ಭುತ ಮಾತು ಹೇಳಿದ್ರು ನಾನು ನಿರಾಶಾವಾದಿ ಅಲ್ಲ ಖಂಡಿತವಾಗಲೂ ಹುಟ್ಟಿ ಬರ್ತಾನೆ ಶಂಕರ್ ಅಂತ ಒಬ್ಬ ಪ್ರತಿಭೆ ಅಂತ ನಿಜಕ್ಕೂ ಯಾಕಂದರೆ ಈ ಮಂಡಿಗೆ ಅಂಥದ್ದೊಂದು ಗುಣ ಇದೆ ಅಂಥದ್ದೊಂದು ಸತ್ವ ಇದೆ ಸೊ ಅಂಥ ಒಬ್ಬ ವ್ಯಕ್ತಿನ ಅಂಥ ಒಬ್ಬ ಸಾಧಕನನ್ನು ನಿಜಕ್ಕೂ ಈ ಇಡೀ ರಂಗ ಈ ಸಮಾಜ ಕಾಯ್ತಾ ಇದೆ ಶಂಕರ್ ಈಗಲ್ಲ ಇನ್ನು ಮುಂದಿನ 20 ವರ್ಷಕ್ಕೂ ಕೂಡ ಆತನ ಕಾರ್ಯ ಅನ್ನುವಂಥದ್ದು ಹಚ್ಚ ಹಸಿರು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ